ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಗಲಕಾಯಿಯಲ್ಲಿ ಚಟ್ನಿ ಪೌಡರ್ ಮಾಡೋಣ. ಹಾಗಲಕಾಯಿಯಲ್ಲಿ ಚಟ್ನಿ ಪೌಡರ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಸಾಮಗ್ರಿಗಳು, ಎರಡು ಹಾಗಲಕಾಯಿಯನ್ನು ಈ ರೀತಿ ತೊಳೆದು ಮುಂದೆ ಹಿಂದೆ ಕಟ್ ಮಾಡಿ ಎತ್ಕೊಂಡಿದ್ದೀನಿ. ಇದನ್ನು ತುರ್ಕೊಂಬಿಡೋಣ. ದಪ್ಪಕ್ಕಿರೋ ತುರಿಯೋ ಮಣೆಯಲ್ಲಿ ತುರ್ಕೊಂಡಿದ್ದೀನಿ. ಒಂದು 20-30 ಒಣಮೆಣಸಿನಕಾಯಿ, ಅರ್ಧ ಕಪ್ಪು ಕಡಲೆಕಾಯಿ ಬೀಜ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ಪೂನ್ ಜೀರಿಗೆ, ಕಾಲು ಕಪ್ಪು ಹುರುಗಡಲೆ, ಒಂದು 5-6 ಟೇಬಲ್ ಸ್ಪೂನಷ್ಟು ಎಳ್ಳು, 2 ಸ್ಪೂನು ಉದ್ದಿನ ಬೇಳೆ, ಕಡಲೆಬೇಳೆ 1-2 ಸ್ಪೂನು, ಬೆಲ್ಲ 1/2 ಕಪ್ಪು, ಬೆಲ್ಲ ಆಪ್ಷನಲ್, ಸಾಸಿವೆ 1 ಸ್ಪೂನು, ಎಣ್ಣೆ ಸ್ವಲ್ಪ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನು ತುಪ್ಪ, ಒಂದು ಸ್ವಲ್ಪ ಅರಿಶಿನ, ಕಾಲು ಸ್ಪೂನಷ್ಟು ಅರಿಶಿನ. ಈಗ ಹಾಗಲಕಾಯಿಯಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅರಿಶಿನ ತೆಗೆದಿಟ್ಕೊಂಡಿದ್ವಲ್ಲ, ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿ ಇಟ್ಬಿಡೋಣ, ಅದು ನೀರು ಬಿಟ್ಕೊಳ್ಳಿ. ಒಂದು ಪ್ಯಾನಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಣಮೆಣಸಿನಕಾಯಿ. ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ. ನೋಡಿ ಹೀಗೆ. ಈಗ ಇದನ್ನು ತೆಗೆದ್ಬಿಡೋಣ ಒಂದು ಬಟ್ಟಲಲ್ಲಿ. ಅದೇ ಪ್ಯಾನಿಗೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ನೋಡಿ, ಕಡಲೆಕಾಯಿ ಬೀಜನೂ ಆಗೋಗಿದೆ, ಇದನ್ನು ತೆಗೆದ್ಬಿಡೋಣ. ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಉರಿದ ನಂತರ ಅದರಲ್ಲೇ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ. ಇದು ಎರಡು ಚೆನ್ನಾಗಿ ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ. ಈಗ ಅದರಲ್ಲೇ ಕಡಲೆಪಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಬಿಸಿ ಆದಮೇಲೆ ಇದು ತೆಗೆದ್ಬಿಡೋಣ. ಅದೇ ಪ್ಯಾನ್ಗೆ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಚೆನ್ನಾಗಿ ಫ್ರೈ ಆಗೋಗಿದೆ, ನೋಡಿ, ಇದನ್ನು ತೆಗಿತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ, ಇದು ಅದೇ ಬಟ್ಲಿಗೆ ಸೇರಿಸೋಣ. ಈಗ ಪ್ಯಾನಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ತುರಿದಿಟ್ಕೊಂಡಿದ್ವಲ್ಲ ಆ ಹಾಗಲಕಾಯಿ, ಅದನ್ನು ಹಿಂಡಿ, ನೋಡಿ ಹಿಂಗೆ ಹಿಂಡಿ ಬಿಟ್ಟು ಇಷ್ಟೊಂದು ನೀರು ಬಿಟ್ಕೊಂಡಿದೆ. ಇದನ್ನು ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಇದು ಸಹ ರೋಸ್ ಕಲರ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಹೀಗೆ. ಈ ರೀತಿ ರೋಸ್ ಕಲರ್ ಬರಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡ್ಬಿಡೋಣ. ಇದು ಆರ್ಲಿ, 1/2 ಸ್ಪೂನು ಎಣ್ಣೆ ಹಾಕಿಬಿಟ್ಟು ಹುಣಸೆಹಣ್ಣು ಸಹ ಫ್ರೈ ಮಾಡ್ಕೊಳ್ಳೋಣ. ಅದು ಸಹ ಇದೇ ಬಟ್ಲಿಗೆ ತೆಗಿತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸಹ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇದು ಸಹ ಅದೇ ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಆರೋಗಿದೆ, ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ.
ಈ ಚಟ್ನಿ ಪುಡಿ ಒಂದು ತಿಂಗಳು ನಾವು ಇಟ್ಕೊಂಡು ಬಳಸಬಹುದು. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ, ಹಾಗಲಕಾಯಿ ಹಾಕ್ತಾ ಇದ್ದೀನಿ. ಇದು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ಪೌಡರ್ ರೆಡಿ ಆಗಿಬಿಟ್ಟಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಪ್ಯಾನಿಗೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ಮೇಲೆ ಸಾಸಿವೆ, ಹಿಂಗು, ಕರ್ಬೇವಿನ ಸೊಪ್ಪು, ಈ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿ ಚಟ್ನಿ ಪೌಡರನ್ನು ಇದಕ್ಕೆ ಪ್ಯಾನಿಗೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋವರೆಗೂ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಾಗಲಕಾಯಿ ಚಟ್ನಿ ಪೌಡರ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಹಾಗಲಕಾಯಿ ಚಟ್ನಿ ಪೌಡರ್ ರೆಡಿ.